श्री गुरुभ्यो नमः। हरि ओम। त्वया हृत्वा वामं वपुर परितृप्तेन मनसा शरीरार्धं शंभोरपरमपि शङ्के हृतमभूत् यदेतत्त्वद्रूपं सकलमरुणाभं त्रिनयनं कुचाभ्यमानं ब्रह्म कुटिलशशिचूडालमुकुटिं कमलबान्धवकुमुदबान्धवाभिनयनं हिमवत्पर्वतराजकुमारी प्रियवल्लभम् सुमनःपूजित सद्योजादादिपञ्चवक्त्रं वन्दामहे चन्द्रशेखरं तं परमेश्वरं। ಎಲ್ಲರಿಗೂ ನಮಸ್ಕಾರ. ಇವತ್ತು ಈಗ ಹೇಳಿದಂಥ ಒಂದು ಸ್ತೋತ್ರ ಚಂದ್ರಶೇಖರ ಸ್ತೋತ್ರ ಆಗಿರುತ್ತೆ. ಇದು ಅನಾರೋಗ್ಯ ಪರಿಹಾರಕ್ಕಾಗಿ ಈ ಸ್ತೋತ್ರವನ್ನು ಪಠನೆ ಮಾಡುವುದರಿಂದ ತುಂಬ ನೆಮ್ಮದಿ ಶಾಂತಿ ಸಿಗತ್ತೆ ಅಂತ ಹೇಳ್ಬೋದು. ಇದು ಅನಾರೋಗ್ಯ ಇಲ್ಲದಿರುವಂಥ ಮನೆ ಯಾವುದೂ ಇಲ್ಲ. ಯಾವುದೋ ಒಂದು ರೀತಿಯಾದ ಅನಾರೋಗ್ಯ ಕಾಡ್ತಾ ಇರುತ್ತೆ. ಇದನ್ನು ಮಾಡೋದರಿಂದ ತುಂಬ ಶಮನ ಸಿಗತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಮುಂದಿನ ಭಾಗವಾಗಿ ಈಗ ಅನುರಾಧ ನಕ್ಷತ್ರದ ಬಗ್ಗೆ ತಿಳ್ಕೊಳ್ಳೋಣ. ಈ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದವರು ಯಾವ ರೀತಿ ಇರ್ತಾರೆ? ಒಂದೊಂದು ನಕ್ಷತ್ರಕ್ಕೆ 4 ಪಾದಗಳಿರುತ್ತೆ. ಇದರಲ್ಲಿ ಅನುರಾಧ ನಕ್ಷತ್ರದಲ್ಲಿ ಅಂದಾಗ ವೃಶ್ಚಿಕ ರಾಶಿಯಾಗತ್ತೆ. ಈ ಜಾತಕದಲ್ಲಿ ಹುಟ್ಟಿದವರು ತುಂಬ ಸ್ನೇಹಶೀಲರಾಗಿರ್ತಾರೆ, ದಯಾರ್ಧ ಹೃದಯ ಇರು ಅಂತ ಹೇಳ್ಬೋದು. ತುಂಬ ಒಳ್ಳೆ ದಯಾ ಮನೋಭಾವ ಇರುತ್ತೆ. ಪರೋಪಕಾರರು, ಸೇವಾ ಮನೋಭಾವನೆ ಉಳ್ಳವರು, ಬೇರೆಯವರಿಗೆ ಉಪಕಾರ ಮಾಡೋರಾಗಿರ್ತಾರೆ ಅಂತ ಹೇಳ್ಬೋದು. ತುಂಬ ಪ್ರಜ್ಞಾವಂತರು ಇವರು. ಎಜುಕೇಷನಲ್ಲಾಗಲಿ ಯಾವುದ್ರಿದ್ರಲ್ಲಿ ತುಂಬ ಪ್ರಜ್ಞೆ, ತುಂಬ ಒಂದು ಲೆವೆಲ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಓದೋರ್ಲಿ ಬರೋ ಯಾವುದರಲ್ಲಿ ಆದ್ರೂ ಒಂದು ಫೀಲ್ಡಲ್ಲಿ ತೊಗೊಂಡಾಗ ಇವರು ತುಂಬ ಪ್ರಜ್ಞಾವಂತರು ಅಂತ ಹೇಳ್ಬೋದು. ಇವರಿಗೆ ಚರಾಸ್ತಿ ರಾಸ್ತಿ ಇದು ಸಂಪನ್ನರು ಅಂತ ಹೇಳ್ಬೋದು. ಶುಭಗುರು ಅಂತಲೇ ಹೇಳ್ಬೋದು. ಮತ್ತು ಒಳ್ಳೆ ಮಾರ್ಗದಲ್ಲಿ ಪ್ರವರ್ತನೆ, ಅದರಲ್ಲಿ ಒಳ್ಳೆ ಮಾರ್ಗದಲ್ಲಿ ನಡೆಯುವಂಥ ಜನಗಳು ಅಂತಲೇ ಹೇಳ್ಬೋದು. ತುಂಬ ಭೋಗಶೀಲರು, ಭೋಗವಂತರು, ಆವರಣ ಭೂಷಣ ಇರುತ್ತೆ ಇವರಿಗೆ. ಇವರು ಹೆಚ್ಚಾಗಿ ಜನ್ಮಸ್ಥಳಗಿಂತ ದೂರ ಪ್ರದೇಶದಲ್ಲಿ ನಿವಾಸ ಮಾಡೋರು. ಇವರಿಗೆ ಕಡಿಮೆ ಸಂತಾನ ಇರುವಂಥವರು. ಮತ್ತು ಸ್ತ್ರೀ ಗಂಡ ಮಗ ಇದರಲ್ಲಿ ಮೇಲ್ಸ್ ಆದರೆ ಸ್ತ್ರೀ ಲಾಲಸರು ಅಂತಲೇ ಹೇಳ್ಬೋದು. ಅದೇ ರೀತಿ ಅನ್ನದಾತರು, ಬೇರೆಯವರಿಗೆ ಅನ್ನದಾನ ಇದೆಲ್ಲ ಕೊಡೋದರಲ್ಲಿ ತುಂಬ ಇವರಿಗೆ ಇಷ್ಟ ಇರುತ್ತೆ. ವಿಶೇಷವಾಗಿ ಇದು ಜಲರಾಶಿ ಆಗೋದ್ರಿಂದನು ಅವರಿಗೆ ತುಂಬ ಅವರಿಗೆ ಮಾಡಿ ಕೊಡುವಂಥದ್ದು ಒಳ್ಳೆ ಬುದ್ಧಿ, ಒಳ್ಳೆ ಗುಣ ಇರುತ್ತೆ ಅಂತ ಹೇಳ್ಬೋದು. ವಿಶೇಷವಾದ ಖ್ಯಾತಿಯನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ಇವರಿಗೆ ಒಳ್ಳೆ ಹೆಸರು ಯಾವುದೇ ರೀತಿಯಲ್ಲಿ ನೋಡಿದಾಗ, ಯಾವುದೇ ಒಂದು ಫೀಲ್ಡಲ್ಲಿ ನೋಡಿದಾಗ ತುಂಬ ಒಳ್ಳೆ ಹೆಸರು ಇರುತ್ತೆ ಅಂತ ಹೇಳ್ಬೋದು. ರಾಜ್ಯ ಪೂಜ್ಯತರು ಅಂತ ಹೇಳ್ಬೋದು. ಮತ್ತು ಇವರು ಎಲ್ಲಿ ಹೋದರೂ ಇವರಿಗೆ ಒಳ್ಳೆ ಗೌರವ ಸನ್ಮಾನಗಳು ಸಿಗತ್ತೆ ಅಂತ ಹೇಳ್ಬೋದು. ಇದಕ್ಕೆ ಮುಂಚೆ ಹೇಳಿದ ಹಾಗೆ ಒಂದೊಂದು ನಕ್ಷತ್ರಕ್ಕೂ 4 ಪಾದ ಇದ್ದಾಗ ಒಂದೊಂದು 1ನೇ ಪಾದದಲ್ಲಿ, 2ನೇ ಪಾದದಲ್ಲಿ, 3ನೇ ಪಾದದಲ್ಲಿ ಹುಟ್ಟಿದವರನ್ನು ಒಬ್ಬರೊಂದು ನೋಡೋಣ. ಈಗ ಅನುರಾಧ ನಕ್ಷತ್ರದಲ್ಲಿ 1ನೇ ಪಾದದಲ್ಲಿ ರವಿಯ ರಾಜಾಂಶದಲ್ಲಿ ಹುಟ್ಟಿರೋರು, 1ನೇ ಪಾದದಲ್ಲಿ ಹುಟ್ಟಿದರೆ ಅವರು ರವಿಯ ರಾಜಾಂಶ ಅಂತ ಹೇಳ್ತೀವಿ. ಇವರು ವಾಗ್ವಿನಯ ಸಂಪನ್ನರು ಅಂತ ಹೇಳ್ಬೋದು. ತುಂಬ ವಿನಯದಿಂದ ಮಾತಾಡೋರು ಅಂತ ಹೇಳ್ಬೋದು. ತುಂಬ ನೀತಿಜ್ಞರು ಅಂತ ಹೇಳ್ಬೋದು. ನಿತ್ಯ ಮಂತ್ರೋಪಾಸನೆ ಇದೆಲ್ಲ ಮಾಡೋರಾಗಿರ್ತಾರೆ. ಇವರಿಗೆ ಮಂತ್ರಗಳನ್ನು ಹೇಳ್ಕೊಡೋರಾಗಿರ್ತಾರೆ. ವೇದವಿದ್ಯಾ ಇದೆಲ್ಲ ಇವರಿಗೆ ಈಸಿಯಾಗಿ ಬರುತ್ತೆ. ಇವರು ಹೇಳ್ಕೊಡೋರು ಆಗಿರ್ತಾರೆ. ಅದೇ ರೀತಿ 2ನೇ ಪಾದದಲ್ಲಿ ಬುಧನ ನಪುಂಸಕಾಂಶ ಅಂತ ಹೇಳ್ತೀವಿ. ಈ ಪಾದದಲ್ಲಿ ಹುಟ್ಟಿರೋರು ಇವರ ಲಕ್ಷಣಗಳು ಹೇಗಿದೆ ಅಂತ ನೋಡೋಣ. ಇವರು ವೀಣಾವಾದ ಪ್ರಿಯರು ಅಂತ ಹೇಳ್ತಾರೆ. ತುಂಬ ಆದರ್ಶ ಮೂರ್ತಿಗಳು, ಆದರ್ಶ ಇವರನ್ನು ತುಂಬ ಆದರ್ಶವಾಗಿ ಜನಗಳು ತಗೊತಾರೆ ಅಂತ ಹೇಳ್ಬೋದು. ತುಂಬ ಮೇಧಾವಂತರು ಅಂತಲೇ ಹೇಳ್ಬೋದು.
ಒಳ್ಳೆ ಸ್ಕಾಲರ್ಸ್ ಆಗಿ ಹುಟ್ಟಿರ್ತಾರೆ ಈ ಎರಡನೇ ಪಾದದಲ್ಲಿ ಹುಟ್ಟಿರೋದು. ಮತ್ತು ಮೂರನೇ ಪಾದ ಶುಕ್ರನ ಅಭಯಾಂಶ ಅಂತ ಹೇಳ್ತೀವಿ. ಇದರಲ್ಲಿ ಹುಟ್ಟಿರೋ ಮೂರನೇ ಪಾದದಲ್ಲಿ ಹುಟ್ಟಿರೋರಾದರೆ ಅಸ್ಥಿರತ್ವ ಜಾಸ್ತಿ ಇರುತ್ತೆ ತುಂಬ. ಇವರಿಗೆ ಗಂಡು ಮಕ್ಕಳು ಹುಟ್ಟಿದರೆ ಮೂರನೇ ಪಾದದಲ್ಲಿ ಒಳ್ಳೆಯ ಅನುಕೂಲವಾದ ಸಂಗಾತಿಯನ್ನು ಇವರು ಪಡೆಯುತ್ತಾರೆ ಅಂತ ಹೇಳ್ಬೋದು. ಮತ್ತು ಅದೇ ರೀತಿ ನಾಲ್ಕನೇ ಪಾದವಾದ ಕುಜನ ಮೀಚಾಂಶದಲ್ಲಿ ಹುಟ್ಟಿರೋರಾದರೆ ಅವ್ರದ್ದು ಹೇಗಿರುತ್ತೆ ಅಂತ ನೋಡೋಣ. ಕುಜನ ಇನ್ಫ್ಲುಯೆನ್ಸ್ ಇಲ್ಲಿ ಬಂದಾಗ ಇವರು ಬೇರೆಯವರಿಗೆ ದ್ರೋಹ ಮಾಡೋರಾಗಿರ್ತಾರೆ. ತುಂಬ ಹಿಂದುಗಡೆ ಇವರು ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಕನಿಂಗ್ ನೇಚರ್ ಇರುತ್ತೆ ಅಂತಲೇ ಹೇಳ್ಬೋದು. ಇವರಿಗೆ ಆಚಾರ ವ್ಯವಹಾರಗಳ ಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ, ಅನಾಚಾರ ಜಾಸ್ತಿ ಇರುತ್ತೆ. ಇದರಲ್ಲಿ ದೊಡ್ಡವರಾಗ್ತಾ ಹೋಗ್ತಾ ಮುಂದಕ್ಕೆ ಹೋಗ್ತಾ ಹೋಗ್ತಾ ಸ್ವಲ್ಪ ಇವರಿಗೆ ಹಣದ ಅಭಾವ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಇದು ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಈ ಒಂದೊಂದು ಅಂಶದಲ್ಲಿ ಒಂದೊಂದು ಪಾದದಲ್ಲಿ ಹುಟ್ಟಿರೋ ಲಕ್ಷಣಗಳಾಗಿರುತ್ತೆ. ಅದೇ ರೀತಿ ಇವರಲ್ಲಿ ಕಂಟಕಾದಿ ಯೋಗಗಳನ್ನು ನೋಡಿದಾಗ ಇವರು ಜನನಾದಿ 6 ತಿಂಗಳವರೆಗೂ ಚತುರ್ದೋಷ ಇರುತ್ತೆ. 7 ರಿಂದ 16 ವರ್ಷ ಇವರಿಗೆ ಪೈತ್ಯ ಜ್ವರ ಬರ್ತಾ ಇರುತ್ತೆ, ಪಿತ್ತ ಜ್ವರಗಳು. ಮತ್ತು ಇವರಿಗೆ ಜಂತು ಭಯ ಜಾಸ್ತಿ ಇರುತ್ತೆ, ಸಾಕುಪ್ರಾಣಿಗಳಾಗಲಿ ಯಾವುದಾದ್ರೂ ಇರಲಿ ಇದರಿಂದ ಇವರಿಗೆ ಭಯ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. 37ನೇ ವರ್ಷದಲ್ಲಿ ಮತ್ತು 64ನೇ ವರ್ಷದಲ್ಲಿ ಪೈತ್ಯ ಗುಲ್ಮಪೀಡ, ಮತ್ತು ಅದೇ ರೀತಿ ಇದನ್ನೆಲ್ಲ ಈ ಕಂಟಕಾದಿ ಯೋಗಗಳನ್ನ ದಾಟಿದ ಮೇಲೆ ಇವರಿಗೆ 90 ವರ್ಷ ಪೂರ್ಣಾಯುಷು ಅಂತ ಹೇಳ್ಬೋದು. ಪರಮಾಯುರ್ಧಾಯ ಇವರಿಗೆ ಇಷ್ಟನ್ನು ಹೇಳ್ಬೋದು. ಇದನ್ನು ಈ ಕಂಟಕಾದಿ ಯೋಗಗಳಿದ್ದಾಗ ಇದರಲ್ಲಿ ಸರಿಯಾದ ಒಂದು ಪಂಡಿತರನ್ನ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ತಕ್ಕಂಥ ಏನೇನು ನಡೀತೆ ಅದು ಆ ದೋಷಗಳ ಬಗ್ಗೆ ಸ್ವಲ್ಪ ಪರಿಹಾರಗಳು ಸ್ವಲ್ಪ ಗೈಡೆನ್ಸ್ ತಗೊಳ್ಳೋದರಿಂದ ಇದನ್ನೆಲ್ಲ ಈ ಕಂಟಕಾದಿ ಯೋಗಗಳನ್ನ ಇವರು ಕ್ರಾಸ್ ಮಾಡ್ಬೋದು ಅಂತ ಹೇಳ್ಬೋದು. ಇದು ಒಂದು ಗೈಡ್ಲೈನ್ಸ್ ಆಗಿ ತಗೊಂಡು ಮುಂದಕ್ಕೆ ಹೋಗೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇದೆಲ್ಲ ನೆಗೆಟಿವ್ ಶ್ಯಾಡೋ ಅಂತ ಅನ್ಕೋಬಾರ್ದು ಇದನ್ನು. ಮತ್ತು ಇದನ್ನು ಒಂದು ಯಾವುದೋ ಒಂದು ರೀತಿ ಪೂಜಾ ಪುನಸ್ಕಾರಗಳಾಗಲಿ ಮಾಡೋದರಿಂದ ಇದಕ್ಕೆ ತಕ್ಕವಾದ ನಿಮಗೆ ಎಲ್ಲ ರೀತಿಯಾದ ಆಯುಷ್ ಪೂರ್ಣ ಆಯುಷ್ ಸಿಗತ್ತೆ ಅಂತ ಹೇಳ್ತಾ. ಮತ್ತು ಇವರಲ್ಲಿ ನೋಡಿದಾಗ ಇವರ ಅದೃಷ್ಟ ಲಕ್ಕಿ ಸ್ಟೋನ್ ಅಂತ ಹೇಳ್ತೀವಲ್ಲ, ಬ್ಲೂ ಸಫೈರ್ ಆಗಿರುತ್ತೆ. ಇವರಿಗೆ ಲಕ್ಕಿ ನಂಬರ್ 8 ಆಗಿರುತ್ತೆ. ಇವರಿಗೆ ಆದಿದೈವ ಮಿತ್ರ ಆಗಿರ್ತಾರೆ. ಮತ್ತು ಆದಿಯೋನಿ ಲೇಡಿ, ಅದೇ ರೀತಿ ಪುರುಷ ತಾರೆ ಆಗಿರುತ್ತೆ, ದೇವಗಣ ಆಗಿರುತ್ತೆ, ಶೂದ್ರಜಾತಿ ಆಗಿರುತ್ತೆ, ನಾಡಿ ಬಂದಾಗ ವಿಷನಾಡಿ ಆಗಿರುತ್ತೆ. ಇಷ್ಟು ವಿಷಯಗಳನ್ನ ಇದರಲ್ಲಿ ಈ ಅನುರಾಧ ನಕ್ಷತ್ರದಿಂದ ನಾವು ತಿಳ್ಕೋಬೋದು. ಇದರಲ್ಲಿ ತಿಳ್ಕೊಂಡು ನಿಮಗೆ ಬೇಕಾಗಿರುವಂಥ ವಿಷಯಗಳನ್ನ ಇದರಲ್ಲಿ ತಿಳ್ಕೊಂಡು ನಿಮಗೇನಾದರೂ ಡೌಟ್ಸ್ ಇದ್ದಾಗ ನೀವು ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು ಪ್ರೇಯರ್ ಅಪಾಯಿಂಟ್ಮೆಂಟಲ್ಲಿ ಮೀಟ್ ಮಾಡಿ ಅದಕ್ಕೆ ಬೇಕಾದಂಥ ನಿಮ್ಮ ಸಲಹೆಗಳನ್ನು ತಗೋಬೋದು ಅಂತ ಹೇಳ್ತಾ. ಅದೇ ರೀತಿ ನಮ್ಮ ಚಾನಲ್ನ ಸ್ವಲ್ಪ ಎಲ್ಲ ಮೋಟಿವೇಟ್ ಮಾಡೋದರಿಂದ ಇನ್ನಷ್ಟು ವಿಡಿಯೋಗಳನ್ನ ಮಾಡೋಕ್ಕೆ ತುಂಬ ಅನುಕೂಲ ಆಗತ್ತೆ ಅಂತ ಹೇಳ್ತಾ. ಫರ್ದರ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದಾಗ ಪ್ರಿಯರ್ ಅಪಾಯಿಂಟ್ಮೆಂಟ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಿಯರ್ ಅಪಾಯಿಂಟ್ಮೆಂಟ್ಸ್ ತಗೊಂಡು ನಿಮಗೆ ಎಲ್ಲ ರೀತಿಯಾದ ಕಂಪ್ಲೀಟ್ ನಿಮಗೆ ಸೊಲ್ಯೂಷನ್ ಸಿಗತ್ತೆ. ನಾವು ನಾಡಿ ಆಸ್ಟ್ರಾಲಜಿ ಇರೋದರಿಂದ ಕಲ್ತಿರೋದರಿಂದ ಅದನ್ನು ನಾವು ಪ್ರಾಕ್ಟೀಸಲ್ಲಿ ಇಟ್ಕೊಂಡಿರೋದ್ರಿಂದ ಅದರಲ್ಲಿ ಬೇಕಾದಂಥ ನಮ್ಮ ಹತ್ರ ವಿಷಯಗಳು ಸಂಪೂರ್ಣವಾದ ವಿಷಯಗಳು ನಾವು ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ. ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು.